आत्मीय विद्यार्थिगळे तरगति एरडु विषय कन्नड नम्म हिंदिन तरगतियल्लि कन्नड वर्णमाले अक्षर हागे कन्नड अंकिगळु हागू उळिद अक्षरगळ बग्गे तिळिदुकोंडिद्देवल्ल ई दिन निम्म पठ्यपुस्तकदल्लि बरुवंतह मोदलनेय पद्यवागिरतक्कंतह आणि गणितु पद्यवन्न नावु तिळिदुकोळ्ळोण एल्लरू निम्म टेक्स्ट बुक् अन्नु तेगेदुकोळ्ळि इल्लि पेज नंबर् 1 पेज नंबर् 1 अल्लि ಏನಿದೆ ಮಾಡಿ ಕಲಿ ಆಡಿ ನಲಿ ಕೆಳಗಿನ ಚಿತ್ರಗಳಿಗೆ ಬಣ್ಣ ತುಂಬಿಸಿರಿ ಈ ಕೆಳಗಡೆ ಚಿತ್ರಗಳಿದೆ ಅಲ್ವಾ ಈ ಕೆಳಗೆ ಈ ಚಿತ್ರಗಳಿಗೆ ನೀವು ಬಣ್ಣವನ್ನ ಹಚ್ಚಬೇಕು ಕಲರ್ ಮಾಡಬೇಕು ಇದು ಯಾವ ಚಿತ್ರ ಪಟ ಇದು ನಕ್ಷತ್ರ ಇದು ಮೀನು ಇದು ಕೊಡೆ ಈ ಎಲ್ಲಾ ಚಿತ್ರಗಳಿಗೆ ಬಣ್ಣವನ್ನ ಹಚ್ಚಿ ಹಾಗೂ ಚುಕ್ಕಿ ಜೋಡಿಸಿ ಚಿತ್ರ ರಚಿಸಿ ಬಣ್ಣ ತುಂಬಲು ಹೇಳಿರಿ ಇಲ್ಲಿ ಚುಕ್ಕೆಗಳಿದೆಲ್ಲ ಈ ಚುಕ್ಕೆಗಳನ್ನೆಲ್ಲ ಸೇರಿಸಿ ಇದಕ್ಕೆ ಬಣ್ಣ ಹಚ್ಚಬೇಕು ಇದು ಯಾವ ಚಿತ್ರ ಮೀನಿನ ಚಿತ್ರ ಇದಕ್ಕೆ ಏನು ಮಾಡಬೇಕು ನೀವು ಡಾಟ್ ನ ಜಾಯಿನ್ ಮಾಡಿ ಹಾಗೆ ಕಲರ್ ಮಾಡಬೇಕು ಆಯ್ತಾ ಇದು ನಿಮಗೆ ಆಕ್ಟಿವಿಟಿ 1 ಈಗ ಪದ್ಯವನ್ನ ಆರಂಭ ಮಾಡೋಣ ಮೊದಲು ನಾನು ಪದ್ಯವನ್ನ ಚಿತ್ರಿಸುತ್ತೇನೆ ಅದಾದಮೇಲೆ ಪದ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೆ ಒಂದು ಆನೆ ಬಂದಿತ್ತು ಅಪ್ಪನ ಕೊಟ್ಟ ತೆಂಗಿನ ಕಾಯಿ ಬುಡಕ್ಕೆ ನುಂಗಿತ್ತು ಅಮ್ಮನ ಕೊಟ್ಟ ಬೆಲ್ಲದ ಉಂಡೆ ಬುಳುಂಡು ಆಗಿತ್ತು ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆಯ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಹೊಟ್ಟೆ ದುರಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಇಷ್ಟು ಆನೆ ಬಂದಿತ್ತು ಪದ್ಯ ಈಗ ನೋಡೋಣ ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದು ಆನೆ ಬಂದಿತ್ತು ಆನೆ ಬಂತು ಅಣ್ಣ ಆನೆ ಬಂತು ಯಾರ ಮನೆಗೆ ಆನೆ ಬಂತು ಸುಬ್ಬನ ಮನೆಗೆ ಆನೆ ಬಂದಿತ್ತು ಯಾವ ದಿನದಂದು ಹಬ್ಬದ ದಿನದಂದು ಹಬ್ಬದ ದಿನ ಯಾರ ಮನೆಗೆ ಆನೆ ಬಂತು ಸುಬ್ಬನ ಮನೆಗೆ ಆನೆ ಬಂದಿತ್ತು ಅಪ್ಪನ ಕೊಟ್ಟ ತೆಂಗಿನಕಾಯಿಯ ಬುಡಕ್ಕು ನುಂಗಿತ್ತು ಅಪ್ಪ ಆನೆ ಬಂತಲ್ಲ ಆನೆಗೆ ಏನು ತಂದುಕೊಡ್ತಾರೆ ಅಪ್ಪ ತೆಂಗಿನಕಾಯಿಯನ್ನು ತಗೊಂಡ್ಬಂದು ಕೊಡ್ತಾರೆ ಸುಬ್ಬನಪ್ಪ ಅದನ್ನೇನು ಮಾಡುತ್ತೆ ಒಳಕ್ಕು ಅಂತ ನುಂಗುತ್ತೆ ಅಮ್ಮನ ಕೊಟ್ಟ ಬೆಲ್ಲದ ಉಂಡೆಯ ಗುರುಮು ಆಗಿತ್ತು ಹಾಗೆ ಅಮ್ಮನ ಏನು ತಗೊಂಡ್ಕೊಡ್ತಾರೆ ಬೆಲ್ಲದ ಉಂಡೆಯನ್ನು ತಗೊಂಡ್ಬಂದು ಕೊಡ್ತಾರೆ ಅದನ್ನು ಕೂಡ ಏನು ಮಾಡುತ್ತೆ ಗುಳುಮು ಅಂತ ನುಂಗುತ್ತೆ ಉದ್ದ ಸೊಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೂಡಿತ್ತು ಇದಕ್ಕೆ ಏನಿತ್ತು ಉದ್ದವಾದಂತಹ ಸೊಂಡಿಲು ಸೊಂಡಿಲು ನೋಡಿದ್ದೀರಲ್ಲ ಇಲ್ಲಿ ಇದು ಸೊಂಡಿಲು ಇದು ಉದ್ದವಾದಂತಹ ಸೊಂಡಿಲು ಸಣ್ಣ ಕಣ್ಣು ಆನೆ ಕಣ್ಣು ಎಷ್ಟಿದೆ ಚಿಕ್ಕ ಚಿಕ್ಕದಾಗಿದೆಯಲ್ಲ ಉದ್ದನೆಯ ಸೊಂಡಿಲು ಸಣ್ಣದ ಕಣ್ಣು ಹಾಗೆ ಬೆಳ್ಳನೆ ಕೂಡಿತ್ತು ಇದೀರ ಬೆಳ್ಳನೆ ಇರೋದು ಏನಿದು ಸೊಂಡಿಲು ಅಂತ ಹೇಳ್ತೀವಿ ಏನು ಹೇಳ್ತೀವಿ ಇದಂತ ಅದಕ್ಕೆ ಬೆಳ್ಳನೆ ಕೂಡಿತ್ತು ಉದ್ದವಾದಂತಹ ಸೊಂಡಿಲು ಸಣ್ಣ ಕಣ್ಣು ಹಾಗೆ ಬೆಳ್ಳನೆ ಕೂಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಇದು ಕಿವಿಯು ಹೇಗಿತ್ತು ದಪ್ಪನೆ ಕಾಲು ಆನೆ ಕಾಲು ಅಂದಿದ್ರಲ್ವಾ ಎಷ್ಟು ದಪ್ಪ ಇದೆ ದಪ್ಪನಂತಹ ಕಾಲು ದಪ್ಪನೆಯ ಕಾಲು ಅಗಲದ ಕಿವಿಯು ಕಿವಿ ಹೇಗಿದೆ ಇದಕ್ಕೆ ದೊಡ್ಡದಾಗಿದೆ ಕಿವಿಗಳು ಅಲ್ವಾ ಅಷ್ಟು ದೊಡ್ಡ ಪ್ರಾಣಿಗೆ ದೊಡ್ಡದಾದಂತಹ ಕಿವಿಗಳು ಹಾಗೆ ಮೋಟು ಬಾಲವಿತ್ತು ಬಾಲ ಹೇಗಿದೆ ಚಿಕ್ಕದಾಗಿದೆ ಬಾಲ ಹೇಗಿದೆ ಬಾಲ ಆನೆಯ ಬಾಲ ಚಿಕ್ಕದು ಮೋಟು ಅಂತಂದ್ರೆ ಚಿಕ್ಕದಾಗಿರ್ತಕ್ಕಂಥದ್ದು ಮೋಟು ಬಾಲವಿತ್ತು ದಪ್ಪನೆಯ ಕಾಲು ಅಗಲದ ಕಿವಿಯು ಮೋಟು ಬಾಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು ಈ ಇದೇನ ಹಬ್ಬದ ವಾತಾವರಣ ಇದ್ರೆ ಹಬ್ಬದ ಟೈಮಲ್ಲಿ ಏನ್ ಮಾಡುತ್ತೆ ಆನೆಗೆ ಅಲಂಕಾರ ಮಾಡಿರ್ತಾರಲ್ವ ಕಾಲಿಗೆ ಗೆಜ್ಜೆ ಮೇಲೆಲ್ಲ ಶಲ್ಯೆಲ್ಲ ಹಾಕಿ ಹಾಗೆ ಆನೆಗೆ ಅವತ್ತು ಅಂದಿನ ದಿನವೂ ಕೂಡ ಅಲಂಕಾರ ಮಾಡಿರ್ತಾರ ಕಾಲಲ್ಲಿ ಏನಿರುತ್ತೆ ಗೆಜ್ಜೆ ಕಾಲಲ್ಲಿ ನೋಡಿರ್ತೀರಲ್ವ ಗೆಜ್ಜೆ ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲಿ ಅಲಂಕಾರ ಮಾಡಿರ್ತಾರೆ ಆನೆಗಳಿಗೆ ಅಲ್ವಾ ನೋಡಿರ್ತೀರಾ ಇಲ್ಲಿ ಕಾಲಿಗೆ ಗೆಜ್ಜೆ ಹಾಗೆ ಕೊರಳಲ್ಲಿ ಗಂಟೆ ಕೊರಳಲ್ಲಿ ಗಂಟೆಯನ್ನು ಹಾಕಿದ್ದಾರೆ ಕೊರಳಲ್ಲಿ ಗಂಟೆ ಆನೆ ಬಂದಿತ್ತು ಕಾಲಿಗೆ ಗೆಜ್ಜೆ ಹಾಕೊಂಡು ಕೊರಳಲ್ಲಿ ಗಂಟೆ ಹಾಕೊಂಡು ಆನೆ ಬಂದಿತ್ತು ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಪಳಪಳ ಹೊಳೆದಿತ್ತು
ಚಿನ್ನವನ್ನೇ ಬಂಗಾರ ಬಣ್ಣದ ಬಟ್ಟೆ ಆ ಬಟ್ಟೆ ಇರುತ್ತಲ್ಲ ಆನೆ ಮೇಲೆ ಈ ಬಟ್ಟೆಗೆ ಈ ಬಟ್ಟೆ ಇರುತ್ತಲ್ಲ ಅದು ಪಳಪಳ ಹೊಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ಹೇಗೆ ಬರುತ್ತೆ ಆನೆ ಇದಾಗಿ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಕೊಂಡು ಬರುತ್ತಲ್ವ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬೆಳೆದು ಜಳಕ ಮಾಡಿತು ನೀರಿಗೆ ಇಳಿದು ಟಿವಿಗೆಲ್ಲ ನೋಡ್ತೀರಲ್ವ ಆನೆ ನೀರಿಗೆ ಇಳಿದು ಏನ್ ಮಾಡುತ್ತೆ ಸೊಂಡಿಲಿಂದೆಲ್ಲ ನೀರಲ್ಲಿ ಎತ್ಕೊಂಡು ಜಳಕ ಮಾಡುತ್ತಲ್ವ ಹಾಗೆ ನೀರಿಗೆ ಇಳಿದು ಸೊಂಡಿಲು ಬೆಳೆದು ಜಳಕ ಮಾಡಿತು ಜಳಕ ಅಂದ್ರೆ ಸ್ನಾನ ಸ್ನಾನ ಮಾಡಿತು ಹೊಟ್ಟೆ ಪುರಾಣ ಕೇಳೋ ಜಾಣ ಆನೆ ಬಂದಿತ್ತು ಹೊಟ್ಟೆ ಪುರಾಣ ದೊಡ್ಡ ಹೊಟ್ಟೆ ಇರತಕ್ಕಂತಹ ಕೇಳೋ ಜಾಣ ನೀನು ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮ ಮಾಡಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ನಮಸ್ಕಾರ ಮಾಡಿದ್ರಲ್ವ ಆನೆ ಹಾಗೆ ಕೆಳಕ್ಕೆ ಬಗ್ಗಿ ಹಿಂಗೆ ಇಟ್ಕೊಂಡು ಸೊಂಡಿಲು ಮೇಲೆ ಕೆತ್ತಿತ್ತಲ್ವ ಹಾಗೆ ನಮಸ್ಕಾರವನ್ನು ಮಾಡ್ತು ಸೊಂಡಿಲು ಬಗ್ಗಿ ಸಲಾಮು ಹೊಡೆದಿತ್ತು ಸಲಾಮು ಅಂದ್ರೆ ನಮಸ್ಕಾರ ಸಲಾಮು ಮಾಡಿತ್ತು ಬನ್ನಿ ನಿಮ್ಮ ಕಡೆ ಸವಾರಿ ಮಾಡಿ ಎಂದು ಕರೆದಿತ್ತು ಬನ್ನಿ ನಿಮ್ಮ ಕಡೆ ಇವೆಲ್ಲರೂ ನಮ್ಮ ಮೇಲೆ ಬನ್ನಿ ಬಂದು ಸವಾರಿ ಮಾಡಿ ಅಂತ ಮಕ್ಕಳೆಲ್ಲ ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಆ ಮಕ್ಕಳನ್ನೆಲ್ಲ ನೋಡಿಸ್ಕೊಂಡು ಆನೆ ಸವಾರಿಯನ್ನ ಹೊರಟಿತ್ತು ಹೀಗೆ ಆನೆ ಬಗ್ಗೆ ವರ್ಣಿಸ್ತಾರ ಆನೆ ಇಲ್ಲ ಹಬ್ಬದ ದಿನ ಮನೆಗೆ ಬಂದಿತ್ತು ಹಬ್ಬದ ದಿನ ಬಂದಂತಹ ಆನೆಗೆ ಸುಬ್ಬನ ಅಪ್ಪ ಏನ್ ಕೊಡ್ತಾರೆ ತೆಂಗಿನಕಾಯಿನ ಕೊಡ್ತಾರೆ ಅದನ್ನ ಏನ್ ಮಾಡುತ್ತೆ ಬೊಳಕು ನುಂಗುತ್ತೆ ಹಾಗೆ ಅಮ್ಮ ಏನ್ ಕೊಡ್ತಾರೆ ಬೆಲ್ಲದ ಉಣ್ಣೆಯನ್ನು ಕೊಡ್ತಾರೆ ಅದನ್ನ ಗುಡುಂಬ ಅಂತ ನುಂಗುತ್ತೆ ಹಾಗೆ ಆನೆ ಹೇಗೆ ಬಂದಿತ್ತು ಹೇಗಿತ್ತು ಉದ್ದವಾದ ಸುಂಡಿಲು ಸಣ್ಣ ಕಣ್ಣು ಹಾಗೆ ಬೆಳ್ಳನೆ ಕೂಡಿತ್ತು ಸುಂಡಿಲಿದ್ದೀರ ಇದಕ್ಕೆ ಬೆಳ್ಳನೆ ಕೂಡಿತ್ತು ಹಾಗೆ ದಪ್ಪನೆ ಕಾಲು ಅಗಲದ ಕಿವಿಯು ನೋಟು ಬಾಲವಿತ್ತು ಹಾಗೆ ಕಾಲಿಗೆ ಗೆಜ್ಜೆ ಹಾಕೊಂಡು ಕೊರಳಲ್ಲಿ ಗಂಟೆ ಹಾಕೊಂಡು ಆನೆ ಹಬ್ಬದ ದಿನ ಬಂದಿತ್ತು ಹಾಗೆ ಮೈ ಮೇಲೆಲ್ಲ ಚಿನ್ನದ ಬಟ್ಟೆ ಹಾಕೊಂಡು ಅದು ಆನೆ ಪಳಪಳ ಅಂತ ಹೊಳಿತಾ ಇತ್ತು ಹಾಗೆ ನೀರಿಗೆ ಇಳಿದು ಸಲಾಮು ಬಳಿದು ನೀರಿಗೆ ಇಳಿದು ಸೊಂಡಿಲು ಬಳಿದು ಜಳಕ ಮಾಡಿತ್ತು ನೀರಿಗೆ ಇಳಿದು ಅದು ಜಳಕವನ್ನ ಮಾಡಿತ್ತು ಹಾಗೆ ಹೊಟ್ಟೆ ಪುರಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಕೆಳಕ್ಕೆ ಬಂದ್ಬಿಟ್ಟು ಏನ್ ಮಾಡಿ ಸೊಂಡಿಲು ಎತ್ತಿ ನಮಸ್ಕಾರ ಮಾಡಿ ಆ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಊರೆಲ್ಲ ಸವಾರಿ ಹೋಗಿತ್ತು ಇಷ್ಟು ಆನೆ ಪದ್ಯ ಇದಿಷ್ಟು ಆನೆ ಪದ್ಯ ಇದು ನಿಮ್ಗೆಲ್ಲರೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಎಲ್ಲರೂ ಪದ್ಯವನ್ನು ಓದಿ ಹಾಗೂ ಹಾಗೆ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು